ನಮಸ್ಕಾರ ಮಕ್ಕಳೇ, ಇದು ಗಣಿತ ಆರನೇ ತರಗತಿ ಭಾಗ ಎರಡು ಅಧ್ಯಾಯ ಹದಿನಾಲ್ಕು ಪ್ರಾಯೋಗಿಕ ರೇಖಾಗಣಿತ. ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ 14.4 ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ಇದರಲ್ಲಿ ಮೂರೇ ಲೆಕ್ಕಗಳಿರೋದು ಪ್ರಾಯೋಗಿಕ ರೇಖಾಗಣಿತ ಆಗಿರೋದ್ರಿಂದ ನಿಮಗೆ ಜಾಮಿಟ್ರಿ ಬಾಕ್ಸ್ ಬೇಕಾಗುತ್ತೆ, ನಿಮ್ಮ ಸೀಸ್ಕಡ್ಡಿಗಳನ್ನು ಚೂಪಾಗಿ ಇಟ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಈ ಒಂದು ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ, ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಹಾಕ್ಕೊತಿ, ಆಲ್ ಆನ್ ಆಪ್ಷನ್ ಅನ್ನು ಆರಿಸ್ಕೊಳ್ಳಿ ಮಕ್ಕಳೇ. ಯಾಕಂದ್ರೆ ಈ ಒಂದು ಚಾನಲ್ನಲ್ಲಿ 6, 7 ತರಗತಿ ಎಲ್ಲ ಅಭ್ಯಾಸಗಳನ್ನು ಬಿಡಿಸಲು ಪ್ರಯತ್ನಿಸುತ್ತೇವೆ ಮತ್ತು 6, 7, 8, 9 ಸುವೇಗ ಲೆಕ್ಕಗಳನ್ನು ಬಿಡಿಸಿರುತ್ತೇವೆ. ಮತ್ತೆ ಮಕ್ಕಳೇ, ಒಂದನೇ ಪ್ರಶ್ನೆ ಓದೋಣ. ಎ ಬಿ ರೇಖಾಖಂಡವನ್ನು ಎಳೆಯಿರಿ, ಅದರ ಮೇಲೆ ಯಾವುದೇ ಬಿಂದು ಎಂ ಗುರುತಿಸಿ, ಎಂನ ಮೂಲಕ ಎ ಬಿಗೆ ಲಂಬ ಎಳೆಯಿರಿ. ಈಗ ಎ ಬಿ ರೇಖಾಖಂಡ ಎಳಿಬೇಕು, ಅದರ ಮೇಲೆ ಎಂ ಗುರುತಿಸ್ಬೇಕು, ಆ ಎಂನ ಮೂಲಕ ಆ ಎ ಬಿ ರೇಖೆಗೆ ಲಂಬ ಎಳಿಬೇಕು. ಅಂದರೆ 90 ಡಿಗ್ರಿ ಇರ್ತಕ್ಕಂಥ ರೇಖೆಯನ್ನು ಲಂಬ ರೇಖೆ ಅಂತ ಕರೀತಾರೆ. ಈಗ ಎಕ್ಸೈಜ್ಗೆ ಹೋಗೋಣ ಮಕ್ಕಳೇ. ಈಗ ಒಂದು ಗೆರೆಯನ್ನು ನಾವು ಹೇಳ್ಕೊಳ್ಳೋಣ, ಅದರ ಹೆಸರೇನು ಎ ಬಿ. ಎಷ್ಟಾದರೂ ನೀವು ಅಳತೆ ಎಷ್ಟಾದರೂ ನೀವು ಇಟ್ಕೊಳ್ರಿ, ಎ ಬಿ ಅಂತ ನಾನು ಹೆಸರು ಕೊಡ್ತೀನಿ. ಅದ್ರ ಮೇಲೆ ಒಂದು ಬಿಂದು ಗುರುತಿಸೋಣ, ಎಂ ಅನ್ನೋ ಬಿಂದನ್ನು ಗುರುತಿಸೋಣ. ಅದ್ರ ಮೇಲೆ ನಾವೇನು ಮಾಡೋಣ, ಒಂದು ಸೂಜಿಯನ್ನು ಇಟ್ಟು ಒಂದು ನಿಮಗೆ ಅನುಕೂಲಕರತಕ್ಕಾಗಿರ್ತಕ್ಕಂಥ ಅಳತೆಯಲ್ಲಿ ನೀವು ಏನು ಮಾಡಿರಿ, ಒಂದು ಅರ್ಧ ಚಂದ್ರವನ್ನು ಹಾಕ್ರಿ. ನೋಡಿ, ಪಾಯಿಂಟ್ ಹೆಚ್ಚು ಕಡಿಮೆ ಆದರೆ ನಿಮ್ಮ ಅರ್ಧ ಚಂದ್ರ ಹೆಚ್ಚು ಕಡಿಮೆ ಆಗುತ್ತೆ. ಈಗ ಇಲ್ಲಿ ನಿಮಗೆ 2 ಪಾಯಿಂಟ್ ಸಿಕ್ಕಿದ್ದಾವೆ, ಆ 2 ಪಾಯಿಂಟ್ಗೆ ಎಕ್ಸ್ ವೈ ಅಂತ ಹೆಸರು ಕೊಟ್ಕೊಳ್ಳಿ. ಆ ಮೊದಲಿಗೆ ವೈ ಮೇಲೆ ಇಟ್ಕೊಂಡು ಆ ಅಳತೆ ಎಂವರೆಗೆ ಇರ್ತದೆ, ಎಂಗಿಂತ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ. ವೈ ಮೇಲೆ ಇಟ್ಕೊಂಡು ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ, ಎಂ. ಇಲ್ಲಿ ಮೇಲೆ ಒಂದು ಕಂಸ ಎಳೀರಿ. ಆಮೇಲೆ ಎಕ್ಸ್ ಮೇಲೆ ಅಲ್ಲ, ಎಕ್ಸ್ ಪಾಯಿಂಟ್ ಮೇಲೆ ಸೂಜಿ ಇಟ್ಕೊಂಡು ಇನ್ನೊಂದು ಕಂಸ ಎಳೆದು ಆ ಕಂಸವನ್ನು ಕತ್ತರಿಸಿ, ಅಲ್ಲೊಂದು ಪಾಯಿಂಟ್ ಸಿಕ್ಕಿದೆ ನಿಮಗೆ. ಅದು ಯಾವ ಪಾಯಿಂಟು, ಎಲ್ ಅಂತ ಕೊಡೋಣ. ಈಗ ಎಂ ಮತ್ತು ಎಲ್ಲನ್ನು ಸೇರಿಸಿ ನಾವೊಂದು ರೇಖೆಯನ್ನು ಎಳೆಯೋಣ. ಓಕೆ, ಇದೇ ಲಂಬ ರೇಖೆ ಎಂ ಎಂ ಎನ್ ಅಂತ ಕೊಡೋಣ. ಎಂ ಎನ್ ಈಸ್ ಪರ್ಪೆಂಡಿಕ್ಯುಲರ್, ಅಂದರೆ ಲಂಬವಾಗಿದೆ. ಯಾವುದಕ್ಕೆ? ಎ ಬಿಗೆ ಲಂಬವಾಗಿದೆ. ಎ ಬಿ ರೇಖೆಗೆ ಎಂ ಎನ್ ರೇಖೆ ಲಂಬವಾಗಿದೆ. ಇದು ಒಂದೇ. ಈಗ ಎರಡನೇ ಪ್ರಶ್ನೆ ಓದೋಣ. ಯಾವುದೇ ರೇಖಾಖಂಡ ಪಿ ಕ್ಯೂ ಎಳೆಯಿರಿ, ಅದರ ಮೇಲೆ ಆರ್ ಎಂಬ ಒಂದು ಬಿಂದುವನ್ನು ಗುರುತಿಸಿ, ಆರ್ನ ಮೂಲಕ ಪಿ ಕ್ಯೂಗೆ ಲಂಬ ಎಳೆಯಿರಿ, ಅಳತೆ ಪಟ್ಟಿ ಮತ್ತು ಮೂಲೆ ಪಟ್ಟಿ ಬಳಸಿರಿ ಅಂತ ಹೇಳ್ತಾನೆ. ಈಗ ಮೊದಲೇ ಪಿ ಕ್ಯೂ ಎಳೆಯೋಣ, ಅದ್ರ ಮೇಲೆ ಆರ್ ಗುರುತಿಸೋಣ, ಆಮೇಲೆ ಲಂಬ ಎಳೆಯೋಣಂತೆ. ಇಲ್ಲಿ ಅಳತೆ ಪಟ್ಟಿ ಮತ್ತು ಮೂಲೆ ಪಟ್ಟಿ ಅಂತ ಹೇಳ್ತಾನೆ. ಅಳತೆ ಪಟ್ಟಿ ಇದು, ಇದು ಮೂಲೆ ಪಟ್ಟಿ. ಇದನ್ನ ಹೆಂಗೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲೇ ಒಂದು ಪಿ ಕ್ಯೂ ರೇಖೆಯನ್ನು ನಾವು ಹೇಳ್ಕೊಳ್ಳೋಣ. ಓಕೆ, ಈಗ ಪಿ ಕ್ಯೂ ರೇಖೆ ಇದು, ಪಿ ಇದು ಕ್ಯೂ. ಈಗ ಆರ್ ಪಾಯಿಂಟನ್ನು ಇದ್ರ ಮೇಲೆ ಗುರುತಿಸ್ಕೊಳ್ಳೋಣ. ಇದು ಆರ್, ಆರ್ ಪಾಯಿಂಟನ್ನು ಗುರುತಿಸ್ಕೊಳ್ಳೋಣ. ಈಗ ಈ ಆರ್ ಪಾಯಿಂಟ್ ಮೇಲೆ ಕರೆಕ್ಟಾಗಿ ಆ ಒಂದು ಗೆರೆಗೆ ನೇರವಾಗಿ ನಾವು ಒಂದು, ಇಲ್ಲಾಂದರೆ ಸುಮ್ಮನೆ ಈ ರೀತಿ ಇಟ್ಕೊಳ್ರಿ. ಇಲ್ಲಿ ಅದಕ್ಕೆ ನೇರವಾಗಿ ಅಳತೆ ಪಟ್ಟಿಯನ್ನು ಇಡ್ರಿ. ಈ ಈಗ ನಿಧಾನಕ್ಕೆ ನೀವು ಏನು ಮಾಡಬೇಕು, ಈ
ಮೂಲೆ ಪಟ್ಟಿನ ನೀವು ಕೆಳಗಡೆಗೆ ಸರಿಸ್ತಾ ಹೋಗ್ಬೇಕು ಮಕ್ಕಳೇ ಎಲ್ಲಿವರೆಗೂ ಸರಿಸ್ಬೇಕಂದ್ರೆ ನೀವು ಆರ್ ಪಾಯಿಂಟ್ ಆರ್ ಆರ್ ಅನ್ನೋ ಪಾಯಿಂಟ್ ಬರೋವರೆಗೂ ಸರಿಸ್ಬೇಕು ಮಕ್ಕಳು ಹಾಂ ಈ ಆರ್ ಪಾಯಿಂಟ್ ಬಂದಿದೆ ಇಲ್ಲಿಗೆ ನಾವೇನು ಮಾಡಬೇಕು ಹೀಗೆ ಇಟ್ಕೊಂಡು ಇಲ್ಲೊಂದು ಗೆರೆ ಇಳಿಬೇಕು ಮಕ್ಕಳೇ ಇಲ್ಲೊಂದು ಗೆರೆ ಇಳಿದೀವಲ್ಲ ಇದೆ ಎಕ್ಸ್ ವೈ ಅಂತ ಕೊಡೋಣ ಇದೆ ಲಂಬ ರೇಖೆ ಮಕ್ಕಳೇ ಲಂಬ ರೇಖೆ 90 ಡಿಗ್ರಿ ಇರುತ್ತೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಫೋನ್ ಮಾಪಕ ತಗೊಂಡು ನಾವು ಚೆಕ್ ಮಾಡಿದರೆ ನೋಡ್ರಿ 190 ಡಿಗ್ರಿಗೆ ಕರೆಕ್ಟ್ ಆಗಿದೆ ಹಾಗಾಗಿ ಎಕ್ಸ್ ವೈ ಈಸ್ ಪರ್ಪೆಂಡಿಕ್ಯುಲರ್ ಅಂದರೆ ಲಂಬವಾಗಿದೆ ಯಾವುದಕ್ಕೆ ಪಿ ಕ್ಯೂ ರೇಖಾಖಂಡ ಲಂಬವಾಗಿದೆ ಈ ರೀತಿ ನಾವು ಸ್ಕೇಲ್ ಮತ್ತು ಮೂಲೆ ಪಟ್ಟಿ ಬಳಸಿ ನಾವು ಈ ಲೆಕ್ಕವನ್ನು ಮಾಡ್ಬೋದು ನೆಕ್ಸ್ಟ್ ಮೂರನೇ ಲೆಕ್ಕಕ್ಕೆ ಹೋಗೋಣ ಎಲ್ ರೇಖೆ ಎಳೆದು ಅದರ ಮೇಲೆ ಎಕ್ಸ್ ಬಿಂದುವನ್ನು ಗುರುತಿಸಿ ಎಕ್ಸ್ನ ಮೂಲಕ ಎಕ್ಸ್ ವೈ ರೇಖಾಖಂಡವು ಎಲ್ಗೆ ಲಂಬವಾಗಿರುವಂತೆ ಎಳೆಯಿರಿ ಅಳತೆ ಪಟ್ಟಿ ಮತ್ತು ಕೈವಾರ ಬಳಸಿ ಈಗ ಎಲ್ ಅನ್ನೋ ರೇಖೆಯನ್ನು ಎಳ್ಕೊಳ್ಳೋಣ ಮಕ್ಕಳೇ ಈಗ ಎಲ್ ಅನ್ನೋ ರೇಖೆಯನ್ನು ಎಳ್ಕೊಳ್ಳೋಣ ರೇಖೆ ಅಂದರೆ ಎರಡು ಕಡೆಗೆ ಬಾಣದ ಗುರುತು ಇರುತ್ತೆ ಎಲ್ ರೇಖೆ ಈಗ ಅವರೇನು ಹೇಳಿದ್ದಾರೆ ಅದರ ಮೇಲೆ ಎಕ್ಸ್ ಬಿಂದು ಅಂತ ಹೇಳಿದ್ದಾರೆ ಆದರೆ ಅದರ ಮೇಲೆ ಅಲ್ಲ ಅದರ ಹೊರಗೆ ನಾವು ಎಕ್ಸ್ ಬಿಂದುವನ್ನು ಗುರುಸ್ಕೊಳ್ಳೋಣ ಯಾಕಂದರೆ ಇಲ್ಲಿ ನಿಮ್ಮ ಉದಾಹರಣೆಯಲ್ಲಿ ಕೊಟ್ಟಿರೋದು ಹೊರಗಡೆ ಬಿಂದು ಹೊರಗಡೆ ಬಿಂದುವಿಂದ ರಚಿಸಿದ್ದಾರೆ ಅದರ ಮೇಲಿರೋ ಬಿಂದುವಿಂದ ಆಲೇ ನಾವು ಒಂದನೇ ಲೆಕ್ಕದಲ್ಲಿ ಮಾಡಿದ್ದೀವಿ ಎರಡನೇ ಲೆಕ್ಕದಲ್ಲೂ ಕೂಡ ಅದರ ಮೇಲಿರೋ ಬಿಂದುದಲ್ಲಿ ಮಾಡಿದ್ದೀವಿ ಹೊರಗಿನ ಬಿಂದು ತಗೊಂಡು ಮಾಡೋಣ ನಾವು ಮೊದಲೇ ಏನು ತಗೋಬೇಕು ಕೈವಾರ ತಗೋಬೇಕು ಕೈವಾರ ತಗೊಂಡು ಒಂದು ಅನುಕೂಲಕರವಾಗಿರತಕ್ಕಂಥ ತ್ರಿಜ್ಯ ಎಕ್ಸ್ ಮೇಲೆ ಇಟ್ಕೊಂಡು ಅನುಕೂಲಕರವಾಗಿರ್ತಕ್ಕಂಥ ತ್ರಿಜ್ಯದಿಂದ ಒಂದು ಕಂಸವನ್ನು ಎಳೆದ್ರೆ ಅದು ಆ ಒಂದು ಎಲ್ ರೇಖೆಯನ್ನು ಎರಡು ಬಿಂದುಗಳಲ್ಲಿ ಛೇದಿಸಿದೆ ಅದು ಎ ಅಂತ ಹೆಸರು ಕೊಡೋಣ ಎ ಬಿ ಅಂತ ಹೆಸರು ಕೊಡೋಣ ಈಗ ನಾವೇನು ಮಾಡಬೇಕು ಅದೇ ತ್ರಿಜ್ಯ ಅದನ್ನು ಬದಲಿಸಿರಬಾರ್ದು ಅಂದರೆ ಇದು ಎಷ್ಟು ಅಳತೆ ಇರುತ್ತೋ ಅಷ್ಟೇ ಅಳತೆ ಇರಬೇಕು ಅದೇ ಅಳತೆಯಿಂದ ಎ ಪಾಯಿಂಟ್ನಲ್ಲಿ ಸೂಜಿ ಇಟ್ಕೊಂಡು ನಾವು ಒಂದು ಕಂಸ ಕೆಳಕ್ಕೆ ಆಮೇಲೆ ಬಿ ಪಾಯಿಂಟ್ನಲ್ಲಿ ಸೂಜಿ ಇಟ್ಕೊಂಡು ಒಂದು ಕಂಸ ಕೆಳಗೆ ನಾವು ಅಲ್ಲೊಂದು ಪಾಯಿಂಟ್ ಸಿಕ್ಕಿದೆ ಈ ಪಾಯಿಂಟನ್ನು ಎಕ್ಸ್ ಪಾಯಿಂಟನ್ನು ಸೇರಿಸೋಣ ಇದು ವೈ ಅಂತ ಹೆಸರು ಕೊಡೋಣ ಇದೇ ಎಕ್ಸ್ ವೈನೇ ಲಂಬರೇಖೆ ಅವರು ಇದನ್ನೇನಂತ ಬರಿಬೋದು ಎಕ್ಸ್ ವೈ ಲಂಬ ಪರ್ಪೆಂಡಿಕ್ಯುಲರ್ ಟು ಯಾವುದಕ್ಕೆ ಎಲ್ ರೇಖೆಗೆ ಎಲ್ ರೇಖೆಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿಗೆ ಈ ಅಭ್ಯಾಸ 14.4 ಮುಗೀತು ಮಕ್ಕಳೇ ಈ ಒಂದು ಇದರಲ್ಲಿ ತಪ್ಪುಗಳಾಗಿದ್ದರೆ ನೀವು ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮಕ್ಕಳೇ ಈ ಮತ್ತು ಕಾಮೆಂಟ್ ಮಾಡಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಆಲ್ ಆನ್ ಆಪ್ಷನನ್ನು ಆರಿಸ್ಕೊಳ್ಳಿ ಮಕ್ಕಳೇ